ಶ್ರೀ ಮಹಾವೀರ್ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ 19ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ಹುಕ್ಕೇರಿ ಪಟ್ಟಣದ ಮಹಾವೀರ್ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಜರುಗಿತು. ನಿಸ್ವಾರ್ಥದಿಂದ ಕಾರ್ಯನಿರ್ವಹಿಸಿದರೆ ಮಾತ್ರ ಸಹಕಾರಿ ಸಂಘಗಳು ಆರ್ಥಿಕವಾಗಿ ಉತ್ತುಂಗಕ್ಕೇರಿ ಗ್ರಾಹಕರಿಗೆ ಸಹಕಾರಿಯಾಗುತ್ತವೆ ಎಂದು ಕ್ಯಾರ್ಗುಡ್ಡದ ಇಂಚಗೇರಿ ಮಠದ ಮಂಜುನಾಥ ಮಹಾರಾಜರು ಹೇಳಿದರು. ಅವರು ಹುಕ್ಕೇರಿ ಪಟ್ಟಣದ ಮಹಾವೀರ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಭಾನುವಾರ ಶ್ರೀ ಮಹಾವೀರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿಯ 19ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ದಿವಂಗತ ವಸಂತ ನಿಲಜಗಿ ಅವರು ಸಮಾಜ ಸೇವೆ ಮಾಡಬೇಕೆಂದು ಸಹಕಾರ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ. ಜೊತೆಗೆ ಆರೋಗ್ಯ ಸೇವೆ ಸಲ್ಲಿಸಬೇಕೆಂಬುದು ಅವರ ಕನಸಾಗಿತ್ತು. ಅವರ ಇಚ್ಛೆ ನೆರವೇರಿಸುವುದು ನಿಲಜಗಿ ಸಹೋದರರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಯಾವುದಾದರೂ ಒಂದು ಇನ್ನಿತರ ಯಾವುದೇ ಕಾರ್ಯಗಳು ಸಾಗಬೇಕಂತಂದ್ರೆ ಮೊದಲನೆಗೆ ಪಾಯ ಗಟ್ಟಿಯಾಗಿರಬೇಕು. ಅದು ಯಾವುದೇ ರೀತಿ ಇರಬಹುದು, ಸಂಸ್ಥೆ ಆಗಿರಬಹುದು, ಸಂಘವಾಗಿರಬಹುದು, ಮರವಾಗಿರಬಹುದು, ಅಷ್ಟೇ ಏಕೆ ಮನುಷ್ಯನು ಕೂಡ ಆಗಿರಬಹುದು. ಅಂಬೆಗಾಲನ್ನ ಹೊತ್ತು ನಡೆಯುವ ಮಗು ಎದ್ದು ನಿಲ್ಲಬೇಕಂತಂದ್ರೆ ತಾಯಿ ಆಸರೆ ಬೇಕಾಗ್ತದೆ. ಹಾಗೆ ಒಂದು ಸಂಸ್ಥೆ, ಒಂದು ಸಂಘ, ಒಂದು ಶಿಕ್ಷಣ ಸಂಸ್ಥೆ ಎದ್ದು ನಿಲ್ಲಬೇಕಂತಂದ್ರೆ ಅದಕ್ಕೆ ಆಧಾರ ಸ್ತಂಭವಾಗಿ ಎಲ್ಲ ನಿಮ್ಮಂತವರ ಸಹಕಾರ ಬೇಕಾಗ್ತದೆ. ಅಂತಹ ಸಹಕಾರವನ್ನು ಪಡೆದು ಸಾಕಾರ ಮೂರ್ತಿಯಾಗಿ ಈ ಸಮಾಜದಲ್ಲಿ ಸಮಾಜ ಮುಖಿಯಾಗಿ ಬರತಕ್ಕಂತಹ ಉದಾರ ಮನಸ್ಸಿನವರು, ಅಂತಃಕರಣೀಯವರು, ಅಷ್ಟೇ ಅಲ್ಲದೆ ಮಾತೃದಯದ ಮಹಾಂತರಾಗಿರ್ತಕ್ಕಂಥವರು ಯಾರಾದರೂ ನಮಗೆ ಕಣ್ಣೆದುರಿಗೆ ಕಾಣ್ತಾ ಇದ್ರೆ ಅವರು ಮಹಾವೀರನ ನಿಲ್ಲಿಸಿದವರು ಮಾತ್ರ. ಕಾರಣ ಏನು ಅಂತಂದ್ರೆ ತಂದೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಬಂಧುಗಳಿಂದ ನಿರ್ಮಿತಗೊಂಡಿರ್ತಕ್ಕಂಥ ಸಹಕಾರ, ನಿಮ್ಮಂತಹ ಸಮಾಜಮುಖಿಯಾಗಿರ್ತಕ್ಕಂತಹ ಎಲ್ಲ ಸರ್ವರ ಸಹಕಾರ, ಅವರೊಂದು ಪ್ರೀತಿ, ಅವರೊಂದು ವಾತ್ಸಲ್ಯ, ಅವರ ಆದರತೆಯ ಎಲ್ಲ ಮನೋಭಾವಗಳನ್ನ ಒಗ್ಗೂಡಿಸಿಕೊಂಡು ತಂದೆ ಬೆಳೆಸಿರ್ತಕ್ಕಂಥ, ಆಗಲೇ ಅಶೋಕನವರು ಹೇಳಿದ್ರಲ್ಲ, ಆ ಸಸಿ ಶಿಶುವಾಗಿ ಬಂದಿರತಕ್ಕಂಥ ಸಸಿಯನ್ನ ಮಗುವಿನಂತೆ ಪೋಷಿಸಿ, ಬಾಲಕನಂತೆ ಬೆಳೆಸಿ, ಯುವಕನನ್ನಾಗಿ ನಿಲ್ಲಿಸಿ, ಅವನನ್ನ ವಯಸ್ಕರನ್ನಾಗಿ ಮಾಡಿಸಿ, ಮುಂದೊಂದು ದಿನ ಭರತ ಕಂಡ ಅಷ್ಟೇ ಅಲ್ಲದೆ ಇಡೀ ರಾಷ್ಟ್ರವೇ ಹೆಮ್ಮೆ ಪಡತಕ್ಕಂತಹ ಒಂದು ಆ ವ್ಯಕ್ತಿಯನ್ನು ರೂಪುಗೊಳಿಸುವಂತಹ ವಿಷಯವನ್ನು ಹೇಗೆ ವ್ಯಕ್ತಪಡಿಸಿದ್ರೋ ಹಾಗೆ ಮಹಾವೀರನ ನಿಲದ್ಗೆಯವರು ಅವರ ಕನಸಿನ ಕೂಸಾಗಿರ್ತಕ್ಕಂತಹ ಈ ಒಂದು ಮಹಾವೀರ ಶಿಕ್ಷಣ ಸಂಸ್ಥೆ ಹಾಗೂ ಮಹಾವೀರ ಮಲ್ಟಿಪರ್ಪಸ್ ಸೊಸೈಟಿ ಎಲ್ಲ ಅಂಗ ಸಂಸ್ಥೆಗಳು ಕೇವಲ ಕರ್ನಾಟಕದಷ್ಟೇ ಅಲ್ಲದೆ ಭಾರತದಾದ್ಯಂತ ಕಂಗೊಳಿಸಬೇಕು. ಭಾರತದಾದ್ಯಂತ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ ಮಹಾವೀರ ಶಿಕ್ಷಣ ಸಂಸ್ಥೆ, ಮಹಾವೀರ ಮಲ್ಟಿಪರ್ಪಸ್ ಸಂಸ್ಥೆ ವಿಜಯ ಪದಾಕೆಯನ್ನು ಹಾರಿಸಬೇಕೆಂಬುದೇ ಎಲ್ಲರ ಆಶಯ ಆಗಿದೆ. ಮಹಾವೀರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮಹಾವೀರ್ ನಿಲಜಗಿ ಮಾತನಾಡಿ, ತಂದೆಯವರ ಮಾರ್ಗದರ್ಶನದಲ್ಲಿ 19 ವರ್ಷಗಳ ನಿರಂತರ ಸೇವೆಯಲ್ಲಿ ತೊಡಗಿದ್ದಾಗಿ ತಿಳಿಸಿದರು. ಮಹಾವೀರ್ ಶಿಕ್ಷಣ ಸಂಸ್ಥೆಯಲ್ಲಿ 1400 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಬಡಜನರ ಆರೋಗ್ಯ ಸೇವೆಗಾಗಿ ಆಂಬ್ಯುಲೆನ್ಸ್ ಸೇವೆ ಈ ವರ್ಷದಿಂದ ಪ್ರಾರಂಭಿಸಿದ್ದು, ಬರುವ ವರ್ಷದಲ್ಲಿ ಉತ್ತಮ ಆಸ್ಪತ್ರೆಯ ಕಟ್ಟಡ ಪೂಜೆ ನೆರವೇರಿಸಲಾಗುವುದು ಎಂದು ಹೇಳಿದರು. ಸಹಕಾರಿ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಂದ್ರ ಪಾಟೀಲ್ ವಾರ್ಷಿಕ ವರದಿ ವಾಚಿಸಿದರು. ಈ ಸಂದರ್ಭದಲ್ಲಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಸಂಜಯ್ ನಿಲಜ್ಗಿ, ಸಿಎ ಪಾಂಡುರಂಗ್ ಸಿಪ್ಪೆ, ಸಂತೋಷ್ ಶೆಟ್ಟಿ, ಅನಿಲ್ ಶೆಟ್ಟಿ, ಕಿರಣ್ ಸೊಲ್ಲಾಪುರೆ, ಬಾಹುಬಲಿ ಸೊಲ್ಲಾಪುರೆ, ಸುಕುಮಾರ್ ಖತ್ಗಲಿ, ವಿನೋದ್ ನಿಂಗಪ್ಗೌಡ್, ಸಿದ್ದಪ್ಪ ಕಂಟಿಕಾರ್ ಉಪಸ್ಥಿತರಿದ್ದರು. ಅನುಪಮ ನಿಲಜ್ಗಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರಜ್ವಲ್ ನಿಲಜ್ಗಿ ವಂದಿಸಿದರು.